ನಾನು ನಾನಾಗೇ ಇರಲಿಲ್ಲ, ಪ್ರತಿ ಕ್ಷಣನೂ ನಾನು ಸತ್ತು ಬದುಕಿದ್ದೀನಿ. ಎಲ್ಲರೂ ಹಬ್ಬದ ಮೂಡಲ್ಲಿದ್ರೆ ನಾನು ಮಾತ್ರ ಎಲ್ಲಿ ವಿಷಯ ಗೊತ್ತಾಗೋಗುತ್ತೋ ಏನಾಗೋಗುತ್ತೋ ಅಂತ ಟೆನ್ಷನ್ ಭಯದಲ್ಲೇ ಇದ್ದೆ. ನನಗೆ ಹೀಗೆಲ್ಲ ಇರೋದಕ್ಕಾಗಲ್ಲ, ಪ್ರತಿ ಕ್ಷಣನೂ ಇನ್ನೊಬ್ಬರ ಹ್ಯಾಪಿನೆಸ್ಗೋಸ್ಕರ ಬದುಕೋಕ್ಕಾಗಲ್ಲ ನನಗೆ. ಇದಕ್ಕೆ ನೀವೇನಾದರೂ ಮಾಡಬೇಕು. ನಾನೇನು ಮಾಡೋಕ್ಕಾಗತ್ತೆ ಸರ್? ನೀವೇನು ಮಾಡ್ತಿರೋ ನನಗೆ ಗೊತ್ತಿಲ್ಲ, ಆದರೆ ಅಜ್ಜಿ ನಿಮ್ಮ ಮನೆಯಿಂದ ಹೊರಗೆ ಹಾಕಿದ್ರೇನೆ ಈ ಪ್ರಾಬ್ಲಮ್ ಸಾಲ್ವ್ ಆಗೋದು.